ಯಾಕೆ ಎಲ್ರೂ ಮುಖ ನೋಡ್ತಾ ಇದ್ದೀರಾ? ತಿನ್ನಿ. ಏ ಅಂಬಿಕಾ, ಏನಾಯ್ತು? ಸುಮ್ನೆ ಕೂತ್ಕೊಂಡು ಊಟ ಮಾಡು. ಇವತ್ತಿನ ಊಟ ಮಿಸ್ ಮಾಡ್ಕೊಂಡ್ರೆ ನಿನಗೆ ಲಾಸ್. ಎನಫ್ ಶಶಿ, ನಿಮ್ ಜೋಕ್ ಕೇಳ್ಕೊಂಡು ಎಂಜಾಯ್ ಮಾಡೋ ಮೂಡಲ್ ನಾನಿಲ್ಲ. ನನಗೆ ಊಟ ಬೇಡ, ನೀವು ಮಾಡಿ. ಅಂಬಿಕಾ, ಅನ್ನ ಅರ್ಧಕ್ಕೆ ಬಿಟ್ಟು ಹೇಳ್ಬಾರ್ದು, ಸುಮ್ಮನೆ ಕೂತ್ಕೋ. ಇಲ್ಲ ಅತ್ತೆ, ನನಗೆ ನಿಮ್ಮ ಥರ ಎಲ್ಲ ಈಸಿಯಾಗಿ ತಗೊಳೋದಕ್ಕಾಗಲ್ಲ. ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡಿ. ಬಲವಂತವಾಗಿ ಅನ್ನನ ಬಾಯಲ್ಲಿ ತಿನ್ನೋದಕ್ಕಾಗಲ್ಲ. ಅಂಬಿಕಾ, ಊಟದ ಮಧ್ಯದಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ಕೂತ್ಕೊಂಡು ಊಟ ಮಾಡು. ಏನ್ ಮಾತಾಡ್ತಿದ್ದೀರಾ ಶಶಿ? ಈ ಮನೇಲಿ ಡೈಲಿ ಸೀನ್ ಕ್ರಿಯೇಟ್ ಮಾಡ್ತಿರೋದು ನಾನ ಅಥವಾ ಈ ಹಳ್ಳಿ ಹುಡುಗಿನ? ಅಗಸ್ತ್ಯ, ಅಗಸ್ತ್ಯ, ನಿನಗೀಗ ಸಮಾಧಾನ ಆಗಿರ್ಬೇಕಲ್ವಾ? ನೀನ್ ಮಾಡೋ ರಗಳೆಯಿಂದ ನನ್ ಮಗ ಒಂದಲ್ಲ ಒಂದ್ ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದಾನೆ. ನನಗಂತೂ ಸಾಕಾಗೋಗಿದೆ. ಈ ಮನೇಲಿ ಅರ್ಥ ಆಗ್ಬೇಕಾಗಿರೋರ್ಗೆ ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದು? ಇವತ್ ನಿನ್ನಿಂದ ನನ್ ತಮ್ಮ ಊಟ ಮಾಡದೆ ಹೋದ, ಅದೇನು ಅಂತ ನಮ್ಮನೆ ಕಾಲಿಟ್ಯೋ. ಒಂದು ದಿನಾನು ಪೀಸ್ಫುಲ್ ಆಗಿರೋದಿಕ್ ಆಗ್ತಿಲ್ಲ. ಇನ್ನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಇಷ್ಟೊತ್ತನ ಆಗಿದ್ ಸಾಲ್ದ? ಹೊರಡು. ಕಾವೇರಿ, ಕಾವೇರಿ, ಬೇರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಿನಗೆ ಯಾರು ಹೇಳಿದ್ದು? ಬೇರೆ ಮನೇಲಿ ಇದ್ಮೇಲೆ ನನ್ನ ಅಡುಗೆನ ನಾನೇ ಮಾಡ್ಕೊಂಡ್ರೆ ಚಂದ ಅಲ್ವಾ ಅಜ್ಜಿ? ಅದೇನ್ ಬೇರೆ ಮನೆ ಅಂತ ಹೇಳ್ಕೊಂಡು? ನೀನು ನಮ್ಮ ಮನೆ ಸೊಸೆ, ನಮ್ಮ ಜೊತೆಲೇ ಊಟ ಮಾಡಬೇಕು. ಮೊದಲೇ ನಾನು ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ. ಅಂಥದ್ರಲ್ಲಿ ದಿನ ತಿಂಡಿ ಊಟ ಅಂತ ನಾನು ಇಲ್ಲಿ ಬರ್ತಾ ಇದ್ರೆ ಅವ್ರಿಗೆ ನನ್ನ ಮೇಲೆ ಕೋಪ ಚಿನ್ನ ಜಾಸ್ತಿ ಆಗುತ್ತೆ ಅಜ್ಜಿ. ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ ಅಜ್ಜಿ, ಆದರೆ ನನ್ನಿಂದ ಇಲ್ಲಿ ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಅಷ್ಟಕ್ಕೂ ನಾನೇನು ರಾಜ ಮನೆ ತಂದವಳ ಅಜ್ಜಿ. ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಅಜ್ಜಿ, ನೀವೇನು ನೊಂದ್ಕೋಬೇಡಿ. ಹೀಗೆಲ್ಲ ಮಾತಾಡಬೇಡ ಕಾವೇರಿ. ಯಾವ ಮನೆತನ ಆದರೂ ಹೊಟ್ಟೆಗೆ ತಿನ್ನೋದು ಅನ್ನನೇ. ಇವಾಗೆಲ್ಲ ಕೋಪದಲ್ಲಿ ಇರಬಹುದು, ಆದರೆ ಇದೆಲ್ಲ ಸರಿ ಹೋಗೋ ಸಮಯ ಬಂದೇ ಬರುತ್ತೆ. ನಾನೆಲ್ಲನೂ ಸರಿ ಮಾಡ್ತೀನಿ. ಅಷ್ಟು ಸುಲಭವಾಗಿ ಎಲ್ಲಾನು ಸರಿ ಹೋಗಲ್ಲ ಅಜ್ಜಿ. ಪರಿಸ್ಥಿತಿ ತುಂಬಾನೇ ಸೂಕ್ಷ್ಮವಾಗಿದೆ. ಎಂಥ ಸಮಯದಲ್ಲಿ ನನ್ನಿಂದ ಯಾರಿಗೂ ಖುಷಿ ಕೊಡ್ತಾ ಇದ್ರು ಪರವಾಗಿಲ್ಲ, ನನ್ನಿಂದ ಯಾರಿಗೂ ನೋವು ಆಗ್ಬಾರ್ದು. ಇವತ್ತು ನೀವೇ ನೋಡಿದ್ರಲ್ಲ, ನನ್ನಿಂದಾಗಿ ಸುಮ್ಮನೆ ನೀವೆಲ್ಲ ಜಗಳ ಆಡೋಗಾಯ್ತು. ಅದು ಅಲ್ಲದೆ ಅಗಸೆ ಸರ್ ಊಟನೂ ಮಾಡದೆ ಹಾಗೆ ಹೋಗ್ಬಿಟ್ರು. ನನಗೆ ಯಾಕೋ ನಾನು ಇಲ್ಲಿಂದ ಹೋದ್ರೇ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಕಾವೇರಿ, ಇಲ್ಲಿಂದ ಹೋಗ್ತೀನಿ ಅನ್ನೋ ಮಾತು ಇನ್ಯಾವತ್ತೂ ಬರಬಾರ್ದು. ಇದು ನಿನ್ನ ಮನೆ, ನಿನಗೂ ಅಧಿಕಾರ ಇದೆ. ಇಷ್ಟಕ್ಕೂ ಸಡನ್ ಆಗಿ ನೀನು ಅಡುಗೆ ಮಾಡೋದಕ್ಕೆ ಏನು ಕಾರಣ? ಯಾರಾದರೂ ಏನಾದರೂ ಅಂದ್ರ? ಅಗಸ್ತ್ಯ ಏನಾದರೂ ಅನ್ನ? ಇಲ್ಲ ಅಜ್ಜಿ, ಯಾರು ಏನು ಹೇಳಿಲ್ಲ. ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಹಾಗಿಲ್ಲ ಕಾವೇರಿ. ಅಜ್ಜಿ, ಇದು ನಾನೇ ಮಾಡಿರೋ ನಿರ್ಧಾರ, ಸಮಯ ಆಗ್ತದೆ, ನೀವು ಊಟ ಮಾಡಿ ಮಲ್ಕೊಳ್ಳಿ. ಮ
ಮನೇಲಿ ಇಷ್ಟೊಂದೆಲ್ಲ ಡ್ರಾಮಾ ಬೇರೆ ಆಯಿತು. ಇವಳು ಮುಖ ಕೊಟ್ಟು ಮಾತಾಡ್ತಿಲ್ಲ ಅಂದರೆ ಇಲ್ಲೇನೂ ಆಗಿದೆ. ನೋಡ್ತೀನಿ. ಇವತ್ತು ಡೈನಿಂಗ್ ಟೇಬಲ್ ಹತ್ರ ಅಷ್ಟು ಡ್ರಾಮಾ ನಡೀತಾ ಇದ್ರು, ನೀನ್ ಯಾಕೆ ಒಂದು ಮಾತು ಕೂಡ ಮಾತಾಡದೆ ನಿಂತಿದ್ದೆ? ನಾನೇನಂತ ಮಾತಾಡ್ಬೇಕು ಪೊಮ್ಮೆ? ಯಾರಿಗೂ ಇಷ್ಟ ಇಲ್ದಿರೋದನ್ನ ಯಾಕೆ ಮಾಡಕ್ ಹೇಳ್ಬೇಕು? ಏನ್ ನಿನ್ ಮಾತಿನ ಅರ್ಥ? ನಾನ್ ಬಲವಂತ ಮಾಡ್ದೆ ಅಂತನ? ಕಾವೇರಿ ನಿನ್ ಹೆಂಡ್ತಿ, ಅವಳು ಪರವಾಗಿ ನಿಲ್ಬೇಕಾಗಿದ್ದು ನಿನ್ನ ಧರ್ಮ. ತಾಳಿ ಕಟ್ಟಿದ್ರೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ? ಮೂರು ಗಂಟು ಹಾಕಿದ್ಮೇಲೆ ಮೂರು ಹೊತ್ತು ಕಾಯೋದು ನಿನ್ನ ಜವಾಬ್ದಾರಿ. ಎಲ್ರೂ ಅವಳನ್ನ ಬೈತಿದ್ರೆ ಗಂಡ ಆದೋ ನೀನು ಹೇಗ್ ಸುಮ್ಮನೆ ನಿಂತಿದ್ದೆ? ಅವಳು ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಿನ್ನೆಲ್ಲ ಕಂಡೀಷನ್ಗೆ ಒಪ್ಕೊಂಡಿಲ್ವಾ? ನಾನ್ ಪಾಯಸ ತಿನ್ಸೋಕೆ ಮನೆಯವ್ರೆಲ್ರಿಗೂ ಬಲವಂತ ಮಾಡಿದ್ದು ನಿನಗೆ ಕಾಣಿಸುತ್ತೆ, ಆದ್ರೆ ಕಾವೇರಿನ ಎಲ್ರೂ ಅವಮಾನ ಮಾಡಿದ್ದು ನಿನಗೆ ಕಾಣಿಸ್ಲಿಲ್ವಾ? ಅವಳೇನು ತಿನ್ನ ಗತಿ ಇಲ್ದೆ ಇಲ್ಲಿಗೆ ಬಂದಿದ್ದಾಳ ಪಾಪು? ಮಾಮಾನ್ಸಿಸ್ಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಅಲ್ಲಿಗೆ ಬಿಟ್ಬಿಡ್ಬೇಕಾಯ್ತು ಪೊಮ್ಮೆ. ಆವಾಗ ಯಾರು ಊಟ ಬಿಟ್ಟು ಎದ್ದು ಹೋಗ್ತಿರ್ಲಿಲ್ಲ. ನೋಡು ಪಾಪು, ಕಾವೇರಿ ಈ ಮನೆ ಸೊಸೆ ಆಗಿ ಅವಳು ಮಾಡಿದ ಸಿಹಿನ ಎಲ್ರೂ ತಿನ್ಬೇಕು ಅಂತ ನಾನು ಆಸೆ ಪಟ್ಟೆ, ಅದರಲ್ಲೇನು ತಪ್ಪಿದೆ? ಕೈ ರುಚಿಯಿಂದ ಮನುಷ್ಯನ ಹಾರ್ಟ್ ಗೆಲ್ಬೋದು ಅಂತ ಹೇಳ್ತಾರೆ, ಅದೇನಾದ್ರೂ ಹೆಲ್ಪ್ ಆಗುತ್ತೆ ಅಂತ ತಿನ್ಸಕ್ ನೋಡ್ದೆ. ಕಾವೇರಿನ ಕಂಡ್ರೆ ಅವ್ರಿಗಿಷ್ಟ ಆಗೋದಿಲ್ಲ ಅಂತ ನಾವು ಸುಮ್ಮನಿದ್ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗ? ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ ಅಜ್ಜಿ ಇದು. ಯಾಕಿಲ್ಲ, ನೀನು ಮನಸ್ಸು ಮಾಡ್ತಿಲ್ಲ ಅಷ್ಟೇ. ಒಂದ್ಸಾರಿ ನಿನ್ ಮನ್ಸಿಗೆ ಅವಳೇ ನಿನ್ ಹೆಂಡತಿ ಅಂತ ಬಂದ್ಬಿಟ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಪಾಪ ಹುಡುಗಿ, ರುದ್ರನ್ನ ಮದ್ವೆ ಆಗೋದು ತಪ್ಪಿ ನಿನ್ನ ಮದ್ವೆ ಆಗಿದ್ದಕ್ಕೆ ಅವಳಿಗೇನ್ ಸಿಕ್ತು ಹೇಳು? ನಿನ್ನ ಮಾಮ್ ನಿನ್ನ ಸಿಸ್ನ ಅರ್ಥ ಮಾಡ್ಕೊಂಡಿರೋ ನೀನು, ಯಾಕೆ ನಿನ್ ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೋತಿಲ್ಲ ನೀನು? ಮಮ್ಮಿ ಹೇಗ್ ಹೇಳಿ ನಾನು ಇದನ್ನೆಲ್ಲ ಹೇಗ್ ಅರ್ಥ ಮಾಡಿಸ್ಲಿ, ಇದನ್ನೆಲ್ಲ ಹೇಗ್ ಸಾಲ್ವ್ ಮಾಡ್ಲಿ ನಾನು? ನೀನ್ ನನಗೇನು ಹೇಳೋದ್ ಬೇಡ, ಆದಷ್ಟು ಬೇಗ ಮನೆಯವ್ರತ್ರ ಹೋಗಿ ಇದೆಲ್ಲ ಹೇಳ್ಬಿಡು, ಅದೊಂದೇ ಸೊಲ್ಯೂಷನ್. ಅದನ್ ಬಿಟ್ಟು ಕಾವೇರಿ ಹತ್ರ ಹೋಗಿ ಏನ್ ಗಲಾಟೆ ಮಾಡಿದೆ ನೀನು? ನಾನೇನ್ ಮಾಡ್ದೆ ಅಜ್ಜಿ? ಸುಮ್ನೆ ನನ್ನ ಹತ್ರ ನಾಟಕ ಆಡ್ಬೇಡ ಅಗಸ್ತ್ಯ. ನೀನೇನು ಹೇಳ್ದೆ ಅವಳೇ ಮಾರ್ಕೆಟ್ ಹೋಗಿ ಎಲ್ಲ ಐಟಮ್ಸು ತಗೊಂಡ್ಬಂದು ಅಡ್ಗೆ ಮಾಡಿದ್ಲ? ಅವಳ ಹತ್ರ ಕೇಳಕ್ ಹೋದ್ರೆ ಏನು ಹೇಳ್ದೆ ಹೊರಟೋದ್ಲು. ಆಗ್ಲೇ ನನ್ಗೆ ಅರ್ಥ ಆಯ್ತು ನೀನೇ ಏನಾದ್ರೂ ಹೇಳಿರ್ತೀಯ ಅಂತ. ಕಾವೇರಿ ಏನೇ ಮಾಡಿದ್ರು ನಾನು ಹೇಗೆ ಕಾರಣ ಆಗ್ತೀನಿ ಅಜ್ಜೆ? ಮಾಮ್ ಊಟ ಮಾಡಿಲ್ಲ ಅಂದ್ರೆ ನನಗೆ ಬೇಜಾರಾಗಲ್ವಾ? ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಕಾವೇರಿ ಕೂಡ ನಿನ್ನ ರೆಸ್ಪಾನ್ಸಿಬಿಲಿಟಿನೇ ಅಗಸ್ತ್ಯ. ತಾಳಿನ ಎಷ್ಟು ಅದ್ಧೂರಿಯಾಗಿ ಕಟ್ಟಿದ್ಯಾ ಅನ್ನೋದು ಮುಖ್ಯ ಅಲ್ಲ, ಕಟ್ಟಿದ ಮೇಲೆ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೋತೀಯಾ ಅನ್ನೋದು ಮುಖ್ಯ. ಪಾಪು, ವಿಷಯನ ಮುಚ್ಚಿಟ್ಟಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಮೊದಲು ಅಂಬಿಕಾ ಮತ್ತೆ ಅನಿಕನ ಕೂರಿಸಿ ಮಾತಾಡು. ನಿಮ್ಗೆ ನಮ್ಮ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ ಪಮ್ಮ. ನೀವು ಯಾವಾಗಲೂ ಕಾವೇರಿ ಬಗ್ಗೆನೇ ಮಾತಾಡ್ತಾ ಇರ್ತೀರ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ಗೊಂದಲಗಳು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಮಾಮನ್ಸಿಸ್ ಬಗ್ಗೆ ಚೆನ್ನಾಗಿ ಗೊತ್ತು ನಿಮಗೆ, ಸಡನ್ ಆಗಿ ಮಾತಾಡು ಅಂದ್ರೆ ಹೇಗೆ ಮಾತಾಡೋಕ್ಕಾಗತ್ತೆ? ಇದಕ್ಕೆಲ್ಲ ಟೈಮ್ ಬೇಕೇ ಬೇಕು. ನಿನ್ನ ಕಷ್ಟ ನನಗೆ ಅರ್ಥ ಆಗಿರೋದಕ್ಕೆ ತಾನೇ ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಂಡಿರೋದು. ಆದರೆ ಇದು ಡಿಲೇ ಮಾಡೋ ವಿಷಯ ಅಲ್ಲ ಅಗಸ್ತ್ಯ. ಎಲ್ರ ಮುಂದೇನು ಆದಷ್ಟು ಬೇಗ ನೀನು ಹೇಳಬೇಕು. ನೀನೇ ಎಲ್ಲ ವಿಷಯನೂ ಎಲ್ರ ಹತ್ರ ಹೇಳ್ತೀಯ ಅಥವಾ ನಾನೇ ನಡೆದಿದ್ದೆಲ್ಲ ಎಲ್ರ ಮುಂದೆ ಹೇಳ್ಬಿಡ್ಲ? ಯೋಚನೆ ಮಾಡು, ತುಂಬ ಟೈಮ್ ಕೊಡೋಕ್ಕಾಗಲ್ಲ. ಕಾವೇರಿ ಕಾವೇರಿ ಕಾವೇರಿ, ಐ ಆಮ್ ರಿಯಲಿ ಫೆಡ್ ಅಪ್. ಈ ಕಾವೇರಿಯಿಂದ ದಿನ ಮನೆಯಲ್ಲಿ ರಗಳೆ. ಅಜ್ಜಿಯಿಂದ ಬೇರೆ ಬೈಸ್ಕೋಬೇಕು.
ಮನಸ್ಸುಗಳೇ ಒಂದಾಗದೇ ಇದ್ರೆ ಮದುವೆಗೇನು ಅರ್ಥ ಇರುತ್ತೆ? ಐ ರಿಯಲಿ ಹೇಟ್ ಯು ಕಾವೇರಿ, ಐ ಹೇಟ್ ಯು.